ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೋವಿಡ್ 19 ಸೋಂಕಿನ ಕಾರಣದಿಂದ ಈ ಬಾರಿ ಸರಳವಾಗಿಯೇ ಮೈಸೂರು ದಸರಾ ಆಚರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಆ ಮೂಲಕ ಈ ಬಾರಿ ವೈಭವಯುತ ದಸರಾಗೆ ಕಡಿವಾಣ ಹಾಕಲಾಗಿದೆ. ಪ್ರತಿ ವರ್ಷ ನಡೆಯುತ್ತಿದ್ದ ವೈಭವೋಪೇತ ಫಲಪುಷ್ಪ ಪ್ರದರ್ಶನ ದಸರಾದ ಪ್ರಮುಖ ಆಕರ್ಷಣೆಗಳಲ್ಲೊಂದಾಗಿತ್ತು. ಆದರೆ ಈ ಬಾರಿಯ ಕೊರೋನಾ ಕಾರಣದಿಂದ ದಸರಾ ಹೂಗಳ ಮಕರಂದ ಹೀರಿದೆ. ದಸರಾ 6 ತಿಂಗಳು ಬಾಕಿ ಇದ್ದಂತೆ ಫಲಪುಷ್ಪ ಪ್ರದರ್ಶನಕ್ಕಾಗಿ ಸಜ್ಜಾಗ್ತಿದ್ದ ತೋಟಗಾರಿಕೆ ಇಲಾಖೆ ಸ್ತಬ್ಧವಾಗಿದೆ. ಹೌದು, ಫಲಪುಷ್ಪ ಪ್ರದರ್ಶನದ ಪ್ರಮುಖ ಆಕರ್ಷಣೆಯಾಗಿದ್ದ ಕುಪ್ಪಣ್ಣ ಪಾರ್ಕ್ನಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಹೂ ಬೆಳೆದು ಇದಕ್ಕಾಗಿಯೇ ಬಗೆ ಬಗೆಯ ಹೂಗಳನ್ನು ರಾಜ್ಯದ ವಿವಿಧ ಭಾಗಗಳು ಹೊರ ರಾಜ್ಯಗಳಿಂದ ತರಿಸಿಕೊಂಡು ಎಲ್ಲರ ಕಣ್ಮನ ಸೆಳೆಯುತ್ತಿತ್ತು. ನಗರದ ಹಲವು ಭಾಗಗಳಲ್ಲಿ ತೋಟಗಾರಿಕೆ ವತಿಯಿಂದ ಆಯೋಜಿಸಿ ಪ್ರದರ್ಶನ ಮಾಡಲಾಗ್ತಿತ್ತು. ಚಿಣ್ಣರು ಯುವಕ ಯುವತಿಯರಿಗೆ ಸೆಲ್ಫಿ ಸ್ಪಾಟ್ ಆಗಿ ಕಣ್ಮನ ಸೆಳೆಯುತ್ತಿದ್ದ ಫ್ಲವರ್ ಶೋಗೆ ಈ ಬಾರಿಯ ಸರಳ ದಸರಾದಲ್ಲಿ ನೋ ಪರ್ಮಿಷನ್. ಸರಳ ದಸರಾ ಹಿನ್ನೆಲೆ ಲಕ್ಷಾಂತರ ಕಲರ್ ಕಲರ್ ಹೂಗಳನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಜನರಿಗೆ ಈ ಬಾರಿ ಕೊರೋನಾದಿಂದ ಗಾಜಿನ ಮನೆಯಲ್ಲಿ ಪರಿಮಳ ಬೀರ್ತಿಲ್ಲ. ಈ ಬಾರಿ ತೋಟಗಾರಿಕೆ ಕಸರತ್ತು ಅರಮನೆ ಅಂಗಳಕ್ಕಷ್ಟೇ ಸೀಮಿತವಾಗಿದ್ದು ತೋಟಗಾರಿಕೆ ಇಲಾಖೆ ನೌಕರರ ಉತ್ಸಾಹವನ್ನು ಕೊರೋನಾ ಕುಂದಿಸಿದೆ.